ಸುರಭಿ, ತಿಂಡಿಗ್ ಬಾ. ಸುರಭಿ, ಏನಾಯ್ತು? ಒಡ್ದಾಕದ್ಯಾ? ಹಿಡ್ದು ಹಿಡ್ದು ಬರ್ತಿತ್ತು, ಒಂದ್ಸಲ ಹೊಡ್ದೆ ಸರಿ ಹೋಯ್ತು, ಇನ್ನೊಂದ್ಸಲ ಹೊಡ್ದೆ ಬಿದ್ದೋಯ್ತು. ಅದ್ ಹೇಗಾದ್ರೂ ಬರ್ಲಿ, ನಿನ್ನ ಯಾರು ಹೊಡಿಯೊಂದವ್ರು? ಯಾವತ್ತಾದ್ರೂ ನನ್ ಮಾತು ಕೇಳಿದ್ಯಾ ನೀನು? ಎಷ್ಟ್ಸಲ ಹೇಳಿದ್ದೀನಿ ನಮ್ಮಪ್ಪನ ನೆನಪಿಗೆ ಇರೋದಿದ್ ಒಂದೇ, ಮುಟ್ಬೇಡ ಅಂತ. ಹಾಳಾದ ಸ್ಕೂಲ್ನವ್ರು, ಅದ್ ಯಾವಾಗ ತೆಗಿತಾರೋ. ಇಷ್ಟಕ್ಕೆ ಯಾಕಿಂಗ್ ಆಡ್ತೀಯ ಅಮ್ಮ? ಟಿವಿ ನೋಡಿದ್ರೆ ಕಣ್ಣು ಹೋಗುತ್ತೆ, ಮೊಬೈಲ್ ನೋಡಿದ್ರೆ ನಾವು ಹಾಳಾಗ್ತೀವಿ. ಇನ್ ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ ಅಂದ್ರೆ ಅಯ್ಯೋ, ನಿನ್ ಫ್ರೆಂಡ್ಸ್ ಯಾರು ಸರಿ ಇಲ್ಲ ಅಂತ್ಯ, ನಾನ್ ಏನ್ ಮಾಡ್ಲಿ? ಓದ್ಕೋ, ಒಂದ್ ರಾಶಿ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ, ಕುತ್ಕೊಂಡ್ ಮಾಡು. ಅದೆಲ್ಲ ಆಗಲ್ಲ, ನಮ್ಮಪ್ಪನ ನೆನ್ಪನ್ನ ಅಳ್ಸಾಕ್ಬೇಕು ಅಲ್ವಾ? ಅಮ್ಮ ಸಾಕು, ಅಷ್ಟಕ್ಕೂ ಅಜ್ಜ ಹೆಂಗೆ, ನಿನ್ಗಿಂತ ನನ್ ಮೇಲೆ ಲವ್ ಜಾಸ್ತಿ ಗೊತ್ತಾ? ಅದಕ್ಕೆ ಅವ್ರ ವಸ್ತುನ ಒಡ್ದಾಕಿರೋದು. ರಿಪೇರಿ ಮಾಡಿಸ್ತ್ರ ಆಯ್ತು. ರಿಪೇರಿ ಯಾರು, ನಿಮ್ಮಪ್ಪ ಮಾಡ್ತಾರಾ? ಇವತ್ ಸಂಜೆ ಆಫೀಸಿಂದ ಬರ್ಲಿ, ಹೇಳ್ತೀನಿ ಅವ್ರಿಗೆ. ನೀನೇನ್ ಹೇಳೋದು, ನಾನೇ ಹೇಳ್ತೀನಿ. ಅಮ್ಮ ಪ್ಲೀಸ್ ಅಮ್ಮ, ರಿಪೇರಿ ಮಾಡ್ಸಮ್ಮ. ಮಾಡ್ಸಲ್ಲ, ನಿಮ್ಮಪ್ಪ ಬರ್ಲಿ ಇವತ್ತು. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ ಪ್ಲೀಸ್. ನನ್ ತಲೆ ತಿನ್ಬೇಡ್ವೆ. ಅಲ್ಲಿ ಅಜಯನ್ ಡೈರಿಲಿ ರಿಪೇರಿ ರಾಮಣ್ಣ ಅಂತ ನಂಬರ್ ಇದೆ, ಅವ್ರ ಫೋನ್ ನಂಬರ್ಗೆ ಕಾಲ್ ಮಾಡು, ಬರ್ತಾರೆ. ಅಂತೂ ರಾಮಣ್ಣ, ನಿಮ್ಮಿಂದ ಮತ್ತೆ ನಮ್ಮಪ್ಪ ಉಸಿರಾಡೋ ಹಾಗಾಯ್ತು. ಎಷ್ಟಾಯ್ತು? 350. ₹500 ಚೇಂಜ್ ಇದೆಯಾ ರಾಮಣ್ಣ? ಇಲ್ವಲ್ಲಮ್ಮ. ಫೋನ್ ಪೇ, ಗೂಗಲ್ ಪೇ, ಯಾವ ಪ್ಲೇನೂ ಇಲ್ಲ. ಹೌದಾ? ಸರಿ ಸುರಭಿ, ರಾಮಣ್ಣನ ಜೊತೆ ಹೋಗಿ ಅಂಗಡಿಲಿ ಚೇಂಜ್ ಮಾಡಿಸಿ ಅವ್ರಿಗೆ ಕೊಟ್ಬಿಡು. ಓಕೆ, ಚೇಂಜ್ ನನಗೆ. ತಾತ, ನೀವು ಬಂದ್ರೆ ತುಂಬಾ ಹೆಲ್ಪ್ ಆಯ್ತು. ಟೇಪ್ ರೆಕಾರ್ಡ್ ರಿಪೇರಿನೂ ಆಯ್ತು, ನಂಗೆ ಪಾಕೆಟ್ ಮನಿನೂ ಸಿಕ್ತು. ಇಲ್ಲದ್ರೆ ಮನೇಲಿ ಸಿಗೋ ಪಾಕೆಟ್ ಮನಿ ಸಾಕಾಗದೇ ಇಲ್ಲ ತಾತ. ಈ ತರ ಏನಾದ್ರೂ ಚೇಷ್ಟೆ ಮಾಡ್ತಾನೆ ಇರ್ಬೇಕು. ಆಮೇಲೆ ನನ್ ಬಿಡಿ ತಾತ, ನಿಮ್ಗೆ ಈ ಟೇಪ್ ರೆಕಾರ್ಡ್ ರಿಪೇರಿಲಿ ಚೆನ್ನಾಗಿ ದುಡ್ಡು ಬರ್ತಿದ್ಯಾ? ಅಜ್ಜಿನ ಚೆನ್ನಾಗಿ ನೋಡ್ಕೋಬಹುದಾ? ಆಗ ನಿಮ್ ತಾತ ಸಂಪಾದನೆ ಮಾಡ್ತಿದ್ದ, ಈಗ ಸಂಪಾದನೆ ಮಾಡ್ತಿಲ್ಲ ಅಂತ ಅವ್ರನ್ನ ಬಿಡಕ್ಕಾಗತ್ತ? ಮನುಷ್ಯರೇ ಬೇರೆ, ಕೆಲ್ಸಾನೇ ಬೇರೆ ಅಲ್ವಾ ತಾತ? ನಾವು ಮಾಡೋ ಕೆಲ್ಸ ನಮ್ಮನ್ನ ನಮ್ಮವ್ರನ್ನ ನೆಮ್ಮದಿಯಾಗಿಡುತ್ತೆ ಅನ್ನೋದಾದ್ರೆ ಅದು ಹೆಂಗಮ್ಮ ಬೇರೆ ಆಗುತ್ತೆ? ಅಯ್ಯೋ ತಾತ, ನಮ್ಮಪ್ಪ 5 ಕೆಲ್ಸ ಚೇಂಜ್ ಮಾಡಿದ್ದಾರೆ, ನನ್ನನ್ನ ಅಮ್ಮನ್ನ ಚೇಂಜ್ ಮಾಡಿದಾರ? ನೀವು ಒಳ್ಳೆ ಪುಟ್ಟಿ. ಎಲ್ಲಾ ಕೆಲ್ಸಕ್ಕೂ ಒಂದ್ ಬೆಲೆ ಇರುತ್ತೆ. ಜೀವನ ಕಟ್ಕೊಡೋ ಕೆಲ್ಸ ನಮ್ಮವ್ರನ್ನ ನೆಮ್ಮದಿಯಾಗಿಟ್ರೆ, ನಾವು ಇಷ್ಟಪಡೋ ಕೆಲ್ಸ ಮಾಡೋದ್ರಿಂದ ನಾವು ನೆಮ್ಮದಿಯಾಗಿರ್ತೀವಿ. ಅಂದ್ರೆ ತುಂಬಾ ಜನ ಅದಾಗ್ಬೇಕಾಗಿತ್ತು ಇದಾಗ್ಬೇಕಾಗಿತ್ತು ಅನ್ಕೊಂಡಿರ್ತಾರೆ. ಈ ಸಮಾಜ ಫ್ಯಾಮಿಲಿ ಸಪೋರ್ಟ್ ಮಾಡ್ಲಿಲ್ಲ ಅಂತ ಏನೇನೋ ಮಾಡ್ಕೊಂಡಿರ್ತಾರೆ. ಅದೇ ಅವ್ರಿಗಿಷ್ಟ ಆಗಿರೋ ಕೆಲಸ ಮಾಡಿ 10 ರೂಪಾಯಿ ದುಡಿದ್ರು ಅದರಲ್ಲಿ ಸಂತೋಷ ಸಿಗುತ್ತೆ ಅನ್ನೋದೇ ನನ್ನ ನಂಬಿಕೆ. ನಿಮ್ಗೆ ಹೇಳಕ್ಕಾಗಲ್ಲ ಬಿಡಿ ತಾತ, ಖಾಲಿ ಕೂತು ಕೂತು ಅಭ್ಯಾಸ ಅನ್ಸುತ್ತೆ ನಿಮ್ಗೆ. ಆದ್ರೂ ಅಜ್ಜಿ ನಿಮ್ಗೆ ಹೆಂಗ್ ತಗ್ಲಾಕೊಂಡ್ರು ಪುಟ್ಟಿ? ಒಂದ್ ಕಾಲದಲ್ಲಿ ನನ್ ದುನಿಯಾ ಹೆಂಗಿತ್ತು ಗೊತ್ತಾ? ಕೇಳ್ತೀಯಾ ನನ್ ಕತೆ? ಹ್ಮ್ ಹೇಳಿ. ಅದು 1988 ಟೇಪ್ ರೆಕಾರ್ಡರ್ಗಳ ಹಾವ ಜಾಸ್ತಿನೇ ಇತ್ತು. ನಂದೊಂದು ಪುಟ್ಟ ಅಂಗಡಿ, ರಾಮು ಟೇಪ್ ರೆಕಾರ್ಡರ್ ಅಂಡ್ ಸರ್ವಿಸ್. ತಂದೆ ತಾಯಿ ಬಂಧು ಬಳಗ ಇವರಾರೂ ಇಲ್ಲದ ಕೊರಗನ್ನು ಮರೆಸಿದ ಪ್ರಿಯ ಮಿತ್ರ ಇವನು. ಕೈ ತುಂಬಾ ಕೆಲಸ ಕೊಟ್ಟಿದ್ದ. ಓ ರಮಣ, 3 ದಿನ ಆಯ್ತು ಕ್ಯಾಸೆಟ್ ಗೋಸ್ಕರ ನಮ್ಮ ಹುಡುಗಿ ಮಾತು ಬಿಟ್ಟಳ, ಬೇಗ ಕೊಡ್ರಮಣ. ತಗೋಶಮ್ಮಣ,
ಕೇಳ್ತಿದ್ದಂಗೆ ನಿಮ್ ಹುಡುಗಿ ಖುಷ್ ಆಗ್ಬಿಡ್ತಾಳೆ. ಆ ಬರ್ತೀನಿ ರಮಣ. ಹ್ಮ್ ಸರಿ ಸರಿ ಹೋಗ್ ಬಾ. ನೀನ್ಯಾಕಣ ಬೆಳ ಬೆಳಗ್ಗೆ ಹೆಂಗ್ ನಿಂತಿದ್ಯಾ? ಅವನು ಕೊಟ್ಟಲ್ಲ ಕ್ಯಾಸೆಟ್ ನಂಗೂ ಕೊಡು. ಓಹ ಯಾಕ? ಮೂರನೇ ಮನೆ ಗಲ್ಲಿ ಗೌರಿನ ಪಡೆಸ್ಕೊಳದ ಅಂತ. ಕಾಸಿಲ್ಲ ಲೆಕ್ಕ ಕಚ್ಕೋ. ಆಯ್ತು ತಗೋಪ್ಪ. ಬರ್ಲಾ? ಆಯ್ತು ಹೋಗ್ ಬಾ. ಅಂಗಡಿ ತೆಗಿಲ್ವಾ? ಅಲ್ಲಿಗೆ ಹೊರಟೆ ಕಣ. ಅವನಿಂದ ಜನ ನನ್ನನ್ನ ಗುರುತಿಸಕ್ ಶುರು ಮಾಡಿದ್ರು. ಮಾಮಾ ಮಾಮಾ ಚಾಕ್ಲೇಟ್. ಇದ್ಯಾಕವ ಚಾಕ್ಲೇಟ್? ಇವತ್ತು ನನ್ ಹುಟ್ಟಪ್ಪ. ಹ್ಯಾಪಿ ಬರ್ಡೇ. ದರ್ಬಾರ್ ಡ್ಯಾನ್ಸ್ ಗೆ ಕೊಳ್ಳೆಗಳ ಪರಿಮಳ ತಡಿಯಾ. ರಾಮಣ ಬಂದೆ ಇರೋಣ ಒಂದ್ ನಿಮಿಷ. ನಿನ್ನೆ ಹುಡುಕ ಬಂದೆ ಕಮರಯ್ಯ. ಎಲ್ಲೆಲ್ಲಿ ಏನ್ ತುಡ್ಕೋದು? ತಗೋ ಅಡ್ವಾನ್ಸ್. ಯಾಕೆ? ಮುಂದಿನ ವಾರ ನಮ್ಮ ಮಾರಮ್ಮನ ಹಬ್ಬ ಇಲ್ವಾ, ಅದಕ್ಕೆ ನೀನೇ ಸೌಂಡ್ ಹಾಕ್ಬೇಕು. ಎಂತೆಂತ ಸಾಂಗ್ ಹಾಕ್ಬೇಕು ಅಂದ್ರೆ ನಮ್ಮ ಅತ್ತೆ ಮಗಳು ಬೇರೆ ಬತ್ತವಳೆ ನೋಡಿಲೆ. ಪಾಂಪ್ಲೆಂಟು ಮಾಡ್ಸಿವ್ನಿ, ನಿನ್ ಫೋಟೋನು ಹಾಕ್ಸಿವ್ನಿ. ಮರಿಬಿಡ, ಬರ್ಲಾ ಮತ್ತೆ. ಸರಿ ಸರಿ ಬದಿಗಣ ಸಿಗ್ತೀನಿ. ನಿಜವಾಗ್ಲೂ ನಿಮ್ ಫೋಟೋ ಪ್ಯಾಂಪ್ಲೆಟ್ ಅಲ್ಲಿ ಬಂದಿತ್ತ ತಾತ? ನೋಡ್ತೀಯ? ನಿಜವಾಗ್ಲೂ ಇದ್ ನೀವೇನಾ ತಾತ? ಯಾಕೆ ಡೌಟಾ? ಸರಿ ಕತೆ ಹೇಳಿ. ಇನ್ನೇನ್ ಬೇಕಪ್ಪ ಈ ಜೀವನಕ್ಕೆ ಅನ್ನೋವಾಗ್ಲೇ ಒಂದು ಪ್ರಶ್ನೆ ಎದುರಾಯ್ತು. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ರಾಮ್. ಮಿಸ್ಟರ್ ರಾಮ್? ಎಸ್ ಐ ಎಮ್ ಎ ಮಿಸ್ಟರ್ ರಾಮ್. ಐ ವೆರಿ ಫೇಮಸ್ ಇನ್ ವಿಲೇಜ್ ಮೇಡಮ್. ಆಲ್ ವಿಲೇಜ್ ಫಂಕ್ಷನ್ಸ್ ಐ ಗೋ ಫಸ್ಟ್. ಮೊನ್ನೆ ಮಾರಮ್ಮನ್ ಜಾತ್ರೆ ಬ್ಯೂಟಿಫುಲ್ ಸಾಂಗ್ಸ್ ಐ ಪುಟ್ಟು. ಹೌ ಹವ ಯು ಹೆಲ್ಪ್ ಮೇಡಮ್ ಯು ಯು. ಹಾ 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 ಸಮಾಧಾನ. ಕಿಶೋರ್ ಕುಮಾರ್ ಅವ್ರು ಹಾಡಿರೋ ಕ್ಯಾಸೆಟ್ಸ್ ಇದ್ರೆ ಕೊಡ್ತೀರಾ? ಅಯ್ಯೋ ನನ್ನ ಇಂಗ್ಲಿಷ್ ತಟ್ಟ ಸಾಡ ನೋಡಿ ಕನ್ನಡದ ಕೇಳ್ತಾವಳ. ಹಲೋ. ಆ ಕ್ಯಾಸೆಟ್ಸ್ ಇದೆಯಾ? ಕ್ಯಾಸೆಟ್ಗಳು ಇದ್ವು, ಅವಳನ್ನ ನೋಡಿ ಕೊಡ್ಬೇಕು ಅನ್ನಿಸ್ತಿಲ್ಲ. ಇಲ್ಲ ಮೇಡಮ್, ಒಂದೇ ಪೀಸ್ ಇರೋದು, ನಾಟ್ ಸೇಲ್. ಓ ಹೌದಾ, ಹೋಗ್ಲಿ ಸಾಂಗ್ಸ್ ರೆಕಾರ್ಡ್ ಮಾಡ್ಕೊಡ್ತೀರಾ? ಓ ಟೂ ನಿಮಿಟ್ಸ್. ಆ 120 ಸೆಕೆಂಡು ನನ್ನ ಕೆಲಸ ಕಾರ್ಯಗಳನ್ನು ಮರೆಯೋ ಹಾಗೆ ಮಾಡಿತ್ತು. ಮೀರ ಅವಳನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಬಹುಶಃ ಅವಳಿಗೂ ಹಾಗೆ ಅನ್ನಿಸ್ತಿತ್ತೋ ಏನೋ. ಮತ್ತೆ ಮಾರನೇ ದಿನ ಬಂದು ಟೈಮೇ ಸರಿಲ್ಲ. ಹೋ ಅಣ್ಣ ಬರ. ಆ ಗೌರಿ ಕ್ಯಾಸೆಟ್ ಇಸ್ಕೊಬಿಟ್ಟು ಅಣ್ಣ ಅನ್ಬಿಟ್ಲು ನನ್ನ. ತೋ ರಮ ರಮ ಇವನೊಬ್ಬ. ಹಲೋ ಮಿಸ್ಟರ್, ನಾನು ಕೇಳಿದ ಒಂದು ಹಾಡು ಇಲ್ಲ ಇದರಲ್ಲಿ. ತಲೆ ಎಲ್ಲಿರುತ್ತೆ ಕೆಲಸ ಮಾಡ್ಬೇಕಾದ್ರೆ? ರೀ ಮಿಸ್ಟರ್, ಚೆಕ್ ಮಾಡಿ ಇನ್ನೊಂದ್ಸತಿ ಹಾಕೊಡಿ. ಸಾರಿ. ಇದೆಯಲ್ಲ ನಾನು ಕೇಳಿದ್ದಿದ್ದಲ್ಲ. ಸಾರಿ ಟೂ ನಿಮಿಟ್ಸ್. ಇಟ್ಸ್ ಓಕೆ, ಬೇಗ ಕೊಡಿ. ನನಗೆ ಬೇರೆ ದಾರಿನೇ ಇರಲಿಲ್ಲ ಮತ್ತೆ ಅವಳನ್ನು ನೋಡಕ್ಕೆ. ಮಿಸ್ಟರ್ ರಾಮ್, ಕಿಶೋರ್ ಕುಮಾರ್ ಹಾಡು ಹಾಕೊಡಿ ಅಂದ್ರೆ ಶಿವರಾಜ್ ಕುಮಾರ್ ಹಾಡು ಹಾಕೊಟ್ಟಿದ್ದೀರಾ? ಹೌದಾ? ಅಣ್ಣ ಎಲ್ಲಿ ಟೇಪ್ ರೆಕಾರ್ಡ್? ಅಣ್ಣ ಬೋರ್ಡ್ ತಂದು ಇಟ್ಟಿದ್ದೀನಿ ಅಣ್ಣ, ನಾಳೆ ಫಿಟ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ, ಮಿಸ್ ಮಾಡಲ್ಲ. ಹೌದಾ? ನಾಳೆ ಮಿಸ್ ಮಾಡ. ಇಲ್ಲ ಇಲ್ಲ ಅಣ್ಣ, ಪ್ರತಿ ಸಲ ಇದೇ ಆಯ್ತು ನಿಮ್ದು. ನಾನು ಕೇಳಿದ ಒಂದ್ ಚೆನ್ನಾಗಿರೋ ಹಾಡು ಇರೋದಿಲ್ಲ ಅದರಲ್ಲಿ. ಸಾರಿ ಮೇಡಮ್, ಚೆಕ್ ಮಾಡಿ ಕೊಟ್ಬಿಡ್ತೀನಿ. ಸಾರಿ
ಇವತ್ತು ಎಷ್ಟೊತ್ತಾದ್ರೂ ಆಗ್ಲಿ ಇಲ್ಲಿ ಕೂತ್ ಕೇಳೇ ಹೋಗೋದು. ಇನ್ನು ಎಷ್ಟು ದಿವಸ ಅಂತ ಆಟಾಡ್ಸೋದು? ಮೀರಾ ಬೇರೆ ಕಡಕ್ಕಾಗಿ ಹೇಳಿದಾಳೆ, ಬೇರೆ ದಾರಿ ಇಲ್ಲದೆ ಸಾಂಗ್ನ ರೆಕಾರ್ಡ್ಗಿಟ್ಟು ಟೇಪ್ ರೆಕಾರ್ಡ್ ರಿಪೇರಿ ಮಾಡ್ಕೊಂಡು ಕೂತ್ಕೊಂಡೆ. ಮನಸ್ಸು ತಡಿದೆ, ಒಂದೇ ಒಂದ್ಸಲ ತಲೆ ಎತ್ತು ನೋಡಿದೆ, ಮೀರಾನೂ ನೋಡ್ತಿದ್ಲು. ಏನ್ ಲವ್ವ? ಹಾಗೇನಿಲ್ಲ. ಓ ಹೌದಾ, ಸರಿ ಬಿಡಿ. ನೀವು ಒಪ್ಕೊಂಡ್ರೆ. ಹಾ ಕಾಯಿಲ್ಗೆ ಒಂದು ವೈರೋ. ಮೀರಾ, ಮೀರಾ, ದೇವಸ್ಥಾನಕ್ಕೆ ಹೋಗ್ ಬರ್ತೀನಿ ಅಂದ್ರೆ ಇಷ್ಟು ಬೇಗನೆ ಬರ್ಬೇಕಾಗುತ್ತೆ. ಓ ಹೌದಲ್ವಾ, ಏನಿದು ತಗದ್ ನೋಡು. ಇದನ್ ನಾನು ಇಟ್ಕೋತೀನಿ. ಆದ್ರೆ ಇತ್ತೀಚೆಗೆ ನನ್ಗೆ ಕಿಶೋರ್ ಕುಮಾರ್ ಸಾಂಗ್ಸ್ ಗಿಂತ ಶಿವರಾಜ್ ಕುಮಾರ್ ಅವ್ರ ಲವ್ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಿದೆ. ತಂದ್ಕೊಟ್ಯಾ? ಯಾವಾಗ್ಲೂ. ಯಾವಾಗ್ಲೂ? ಹಾಗಾದ್ರೆ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಏನು? ಬಾ ತೋರಿಸ್ತೀನಿ. ನಡಿ. ಬಾಬಣ್ಣನ ಅಂಗಡಿಯಲ್ಲಿ ಸೆಕೆಂಡ್ಸ್ಗೆ ತಗೊಂಡಿದ್ದೀನಿ. ಅರ್ಧ ದುಡ್ಡು ನಾನ್ ಕಟ್ಟಿದ್ದೀನಿ, ಇನ್ನ ಅರ್ಧ ನೀನ್ ಕಟ್ಬೇಕು. ಹೋಗೋಣ. ಓ ರಾಮ ಮೀರಾ ಒಟ್ಟಿಗೆ ಸೇರುವ ಯೋಗವಂತಪ್ಪೋ, ಶಿವನೇ ಸಣ್ಣಗಿಲ್ಲಪ್ಪೋ, ಶಿವನೇ ಸಣ್ಣಗಿಲ್ಲಪ್ಪೋ. ಅದೇನೋ ಹೇಳ್ತಾರಲ್ಲ, ಪ್ರೀತಿಲ್ ಬಿದ್ದವ್ರಿಗೆ ಪ್ರತಿದಿನಾನೂ ಒಂದೊಂದ್ ಗಳಿಗೆ ಅಂತ ದಿನಗಳು ತುಂಬಾ ಕಳೆದು. ನಾನು ನನ್ನ ಹುಡುಗಿ ಕಳೆದ ಕ್ಷಣಗಳು ಸಾವಿರ ಇತ್ತು. ಬರ್ತಾ ಬರ್ತಾ ಟೇಪ್ ರೆಕಾರ್ಡ್ರು ರೇಡಿಯೋಗಳ ಬೇಡಿಕೆ ಕಡಿಮೆ ಆಗ್ತಾ ಬಂತು. ನನ್ನ ಜೊತೆಗಿದ್ದ ಸ್ನೇಹಿತರೆಲ್ಲ ಬೇರೆ ಬಿಸ್ನೆಸ್ಗೆ ಇಳಿದ್ರು, ಆದರೆ ನನಗೆ ಯಾಕೋ ಅದನ್ನು
ಬಿಡಕ್ಕೇ ಆಗಿಲ್ಲ. ನನ್ನ ಕೆಲಸ ನನ್ನನ್ನು ಆವರಿಸ್ಬಿಟ್ಟಿತ್ತು. ಆದರೆ ಒಂದಿನ ಇನ್ನೂ ಎಷ್ಟು ದಿನ ಹೀಗೆ ಖಾಲಿ ಕೂತಿರ್ತೀಯ ರಾಮು? ಏನಾದರೂ ವ್ಯವಹಾರ ಮಾಡು, ಇಲ್ಲ ಯಾವುದಾದ್ರೂ ಕೆಲಸ ನೋಡ್ಕೊ. ನಮ್ಮನೇಲಿ ಒಪ್ಪಲ್ಲ, ಅರ್ಥ ಮಾಡ್ಕೊ ಪ್ಲೀಸ್. ನಂಗೊಂದಿನ ಟೈಮ್ ಕೊಡು, ನಾಳೆ ಇದೇ ಜಾಗದಲ್ಲಿ ಸಿಗ್ತೀನಿ. ಈ ಕೆಲಸ ಬಿಟ್ಬಿಡು ಅಂದಲ್ಲ, ಈ ಕೆಲಸ ಇಲ್ಲ ಅಂದಿದ್ರೆ ನೀನು ಸಿಗ್ತಿದ್ದ? ನನಗೆ ಈ ಕೆಟ್ಟೋಗಿರೋ ಟೇಪ್ ರೆಕಾರ್ಡ್ನ ರಿಪೇರಿ ಮಾಡಿ ಪ್ಲೇ ಮಾಡಿದಾಗ ಅದೇನೋ ಗೊತ್ತಿಲ್ಲ, ಹೋಗಿ ದುಸುರ್ನ ಮತ್ತೆ ನಾನು ಕೊಟ್ಟೆ ಅನಿಸುತ್ತೆ. ಕ್ಯಾಸೆಟ್ ಟೇಪ್ನ ಸುತ್ತುವಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಅದನ್ನೆಲ್ಲ ಬಿಟ್ಟು ಹೇಗೆ ಬದುಕಲಿ? ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗ, ಚೆನ್ನಾಗಿರು. ಅಯ್ಯೋ ತಾತ, ನೀವು ನಿಮ್ ಕೆಲಸ ಬಿಟ್ಟು ನಿಮ್ ಹುಡುಗಿ ಹೇಳ್ದಂಗೆ ಮಾಡ್ಕೊಂಡು ಹೋಗ್ಬೇಕು ತಾನೆ. ಲೈಫ್ ಅಲ್ಲಿ ಚೇಂಜ್ ಬೇಕು ತಾತ. ಆಗ ಕೀಪ್ಯಾಡ್ ಸೆಟ್ ಇತ್ತು, ಈಗ ಎಲ್ಲರೂ ಕೈಲೂ ಟಚ್ ಸ್ಕ್ರೀನ್. ಅದು ಬೇಡ, ನಮ್ಮ ಅಮ್ಮ ಈಗಲೂ ಸೀರೆ ಉಡ್ತಾರೆ, ನಾನು ಶರ್ಟ್ ಪ್ಯಾಂಟ್ ಹಾಕ್ತಿಲ್ವಾ. ಲೈಫ್ ಅಲ್ಲಿ ಚೇಂಜ್ ತುಂಬಾ ಇಂಪಾರ್ಟೆಂಟ್ ತಾತ. ಚೇಂಜ್ ಅಂದ್ರೆ ಇದ, ಮೊದ್ಲು ಒಂದು ಮದುವೆ ಮಾಡಬೇಕು ಅಂದ್ರೆ ಮೂರು ತಿಂಗಳು ಊರು ಸುತ್ತಿ ಲಗ್ನ ಪತ್ರಿಕೆ ಹಂಚ್ಬಿಟ್ಟು ಕರೀತಾ ಇದ್ದು. ಈಗ ನೀವು ಫೋನಲ್ಲೇ ಕರೆದು ಪೂರೈಸ್ತೀರ. ಶಾಪಿಂಗಿಗೆ ಹೋದ್ರೆ ನಮ್ಮ ಹುಡುಗಿ ಬೆಳಗ್ಗೆಯಿಂದ ಸಂಜೆ ತನಕ ಒಂದು 20 ಅಂಗಡಿ ಸುತ್ತಿಸಿ ಒಂದ್ ಜೊತೆ ಬಟ್ಟೆ ತಗೊಂತಾ ಇದ್ಲು. ಅದ್ರಲ್ಲಿ ಸಿಕ್ತಿದ್ದ ಖುಷಿನೇ ಬೇರೆ. ಆದರೆ ಈಗ ನೀವು ಫೋನಲ್ಲೇ ಎಲ್ಲ ತರಿಸ್ಕೊಂತೀರ. ಅಂಥ ಚೇಂಜ್ ನಂಗೆ ಬೇಡಮ್ಮ, ನನ್ನ ನೆನಪುಗಳಲ್ಲೇ ನಾನು ಸಂತೋಷವಾಗಿದ್ದೀನಿ. ಅದಕ್ಕೆ ನಿಮ್ಮ ಹುಡುಗಿ ನಿಮ್ಮನ್ನ ಬಿಟ್ಟೋಗಿರೋದು. ಯಾರು ಹೇಳಿದ್ರು ಬಿಟ್ಟೋದ್ಲು ಅಂತ? ಅವತ್ತಿ ಕೆಲಸ ನಿನ್ ಕೈ ಹಿಡ್ದಿತ್ತು, ಇವತ್ತಿಗೂ ನೀನ್ ಅದ್ರ ಕೈ ಬಿಟ್ಟಿಲ್ಲ. ಇವತ್ ನಾನ್ ನಿನ್ ಕೈ ಹಿಡಿತಾ ಇದ್ದೀನಿ. ಕಡೆವರೆಗೂ ನೀನ್ ನನ್ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಇವತ್ತಿಗೂ ನನ್ನ ವೃತ್ತಿ, ನನ್ನ ಹುಡುಗಿ ಎರಡೂ ನಂದೆ. ಈ ವಯಸ್ಸಾದವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಅವ್ರು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ. ಒಂದ್ ನಿಮಿಷ ಇಲ್ಲಿ ಬರ್ತೀನಿ ಅಂಕಲ್. 500 ಚೇಂಜ್ ಇದೆಯಾ? ಥ್ಯಾಂಕ್ ಯು. ಏನ್ ತಾತ, ಇವತ್ತು ಫುಲ್ ಪಾರ್ಟಿನಾ? ಇಲ್ಲಮ್ಮ, ಇದು ಬಹಳ ದಿವಸದ ಮೇಲೆ ನನ್ನ ಇಷ್ಟವಾದ ವೃತ್ತಿಯಿಂದ ಬಂದಿರೋ ಹಣ. ನನ್ನ ಹೆಂಡತಿಗೆ ಗಿಫ್ಟ್ ತಗೊಂಡೋಗಿ ಕೊಡ್ತೀನಿ. ಸರಿ, ಹೋಗ್ ಬರ್ಲಾ? ನಾನು ಹೋಗ್ತೀನಿ. ಎಲ್ಲಾ ಕೆಲ್ಸಕ್ಕೂ ಒಂದ್ ಬೆಲೆ ಇರುತ್ತೆ. ಜೀವನ ಕಟ್ಕೊಡೋ ಕೆಲ್ಸ ನಮ್ಮವ್ರ ನೆಮ್ಮದಿ ಆಗಿಟ್ರೆ, ನಾವ್ ಇಷ್ಟಪಡೋ ಕೆಲ್ಸ ಮಾಡೋದ್ರಿಂದ ನಾವ್ ನೆಮ್ಮದಿ ಆಗಿರ್ತೀವಿ. ಹಲೋ ಮಿಸ್ಟರ್ ರಾಮ್.
ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ತನ್ನ ಹೊಟ್ಟೆ ತುಂಬಿಸೋಕೆ ಏನೆಲ್ಲ ಹರಸಾಹಸ ಪಡ್ತಾನೆ. ವ್ಯವಸಾಯ, ಇಂಜಿನಿಯರಿಂಗು, ಡಾಕ್ಟರು, ಲಾಯರು, ಮರದ ಕೆಲಸ, ಚಿನ್ನದ ಕೆಲಸ, ಬಟ್ಟೆ ಹೊಲಿಯೋದು, ಚಪ್ಪಲಿ ಹೊಲಿಯೋದು, ಹೀಗೆ ಬದುಕಕ್ಕೊಂದು ನೆಪ ಈ ಕಾಯಕ. ಜಾತಿ, ಧರ್ಮ, ಮತ ಯಾವುದೇ ಆಗಲಿ, ಅವರು ತಮ್ಮ ಕೆಲಸನ ಮನ ಮೆಚ್ಚೋ ಹಾಗೆ ಮಾಡಿದ್ರೆ ಅದೇ ಸ್ವರ್ಗ.